ಅಮರಾವತಿ ಎಂದು ಒಂದು ರಾಜ್ಯ, ಅಲಕನಂದ ಎನ್ನುವುದು ಈ ರಾಜ್ಯದ ರಾಜಧಾನಿ. ಅಮರಸಿಂಹ ಎನ್ನುವ ದೊರೆ ಈ ರಾಜ್ಯವನ್ನು ಚೆನ್ನಾಗಿ ಆಳಿಕೊಂಡು ಬಂದಿದ್ದ. ಇವನಿಗೆ ಅಲಕನಂದೆ ಎಂಬ ಮಗಳು. ಈ ನಗರಕ್ಕೆ ಅಂಟಿಕೊಂಡು ಒಂದು ಸುಂದರವಾದ ಕಡಲಿತ್ತು. ಈ ಕಡಲ ದಂಡೆಯ ಮೇಲೆ ಉದ್ದಕ್ಕೆ ಮೀನುಗಾರರ ಸಂಸಾರಗಳು ನೆಲೆಸಿದ್ದವು. ಈ ಸಂಸಾರಗಳಲ್ಲಿ ದುಗ್ಗಜ ಎನ್ನುವವನ ಸಂಸಾರ ಕೂಡ ಒಂದು. ದುಗ್ಗಜನ ಹತ್ತಿರ ಸಣ್ಣದೊಂದು ದೋಣಿ ಇತ್ತು. ಆತ ಅದರಲ್ಲಿ ಕುಳಿತು ನಿತ್ಯ ಮೀನು ಹಿಡಿಯಲು ಕಡಲಿಗೆ ಹೋಗುತ್ತಿದ್ದ. ಕಡಲಲ್ಲಿ ಅವನಿಗೆ ಬೇಕಾದಷ್ಟು ಮೀನು ಸಿಗುತ್ತಿತ್ತು. ಆತ ಪ್ರತಿನಿತ್ಯ ಮೀನು ಹಿಡಿದು ತರುವುದು, ಅದನ್ನು ಅವನ ಹೆಂಡತಿ ಪೇಟೆಗೆ ಹೊಯ್ದು ಮಾರುವುದು, ಮನೆಗೆ ಬೇಕಾದ ವಸ್ತುಗಳನ್ನು ತಂದು ಜೀವನ ಸಾಗಿಸುವುದು ಅವರಿಗೆ ರೂಢಿಯಾಗಿತ್ತು. ಇವರಿಗೆ ಮಾಣಿಕ್ಯ ಎಂಬ ಮಗನಿದ್ದ. ಈ ಮಾಣಿಕ್ಯ ವಿಧೇಯನಾಗಿದ್ದ, ಒಳ್ಳೆಯವನಾಗಿದ್ದ, ಮೀನುಗಾರರಿಗೆ ಸದಾ ಸಹಾಯ ಮಾಡುತ್ತಿದ್ದ, ಕಷ್ಟದಲ್ಲಿ ಇರುವವರಿಗೆ ನೆರವಾಗುತ್ತಿದ್ದ. ದುಗ್ಗಜ ಒಂದು ದಿನ ಮೀನು ಹಿಡಿಯಲು ಕಡಲಿಗೆ ಹೋದ. ತನ್ನ ಬಲೆಯನ್ನು ಬೀಸುತ್ತಾ ಆತ ಕಡಲಿನಲ್ಲಿ ಬಹಳ ದೂರ ಹೋದ. ಆದರೆ ಅಂದು ಅವನಿಗೆ ಮೀನುಗಳು ಸಿಗಲಿಲ್ಲ. ಅಲ್ಲಿ ಸಿಗಬಹುದು, ಇಲ್ಲಿ ಸಿಗಬಹುದು ಎಂದು ಅವನು ಹಡಗುಗಳು ತಿರುಗಾಡುವಲ್ಲಿಗೆ ಹೋದ. ಸಂಜೆಯಾಗುತ್ತಾ ಬಂದಿತು. ಕಡಲಲ್ಲಿ ಕತ್ತಲು ಕವಿದಿತು. ಅವನಿಗೆ ಒಂದೇ ಒಂದು ಮೀನು ಸಹ ಸಿಗದೆ ಹೋದಾಗ ಆತನಿಗೆ ನಿರಾಶೆಯಾಯಿತು. ಆತ ತನ್ನ ದೋಣಿಯನ್ನು ದಂಡೆಗೆ ತೆಗೆದುಕೊಂಡು ಬಂದ. ಇವನು ಬರುತ್ತಾನೆ, ಮೀನು ತರುತ್ತಾನೆ ಎಂದು ಕಾದಿದ್ದಳು ಅವನ ಹೆಂಡತಿ. ಈತ ದೋಣಿಯನ್ನು ದಡಕ್ಕೆ ಎಳೆದು ಹಾಕಿ ಬಲೆ, ಹುಟ್ಟು ಮತ್ತಿತರ ಸಾಧನಗಳನ್ನು ಹಿಡಿದು ಮನೆಗೆ ಬಂದ. ಅವನ ಕೈಯಲ್ಲಿ ಮೀನಿನ ಪೊತ್ತಿ ಇಲ್ಲದಿರುವುದನ್ನು ಗಮನಿಸಿದ ಹೆಂಡತಿಗೆ ನಿರಾಶೆಯಾಯಿತು. ಅವಳು ಕೇಳುವ ಮುನ್ನವೇ ಇವನು ತನಗೆ ಮೀನು ಸಿಗಲಿಲ್ಲ ಎಂಬ ವಿಷಯವನ್ನು ಹೇಳಿದ. ಚಿಂತೆ ಇಲ್ಲ ಬಿಡಿ, ಇವತ್ತು ಅಲ್ಲದಿದ್ದರೆ ನಾಳೆ ಸಿಗುತ್ತದೆ. ಕಡಲ ತಾಯಿ ನಮಗೆ ಎಂದೂ ಮೋಸ ಮಾಡುವುದಿಲ್ಲ. ನೀವು ಬೇಸರ ಮಾಡಿಕೊಳ್ಳಬೇಡಿ ಎಂದು ಅವಳು ಗಂಡನಿಗೆ ಸಮಾಧಾನವನ್ನು ಹೇಳಿದಳು. ಹಾಗೆಯೇ ಪಕ್ಕದ ಮನೆಗೆ ಹೋಗಿ ಪಕ್ಕದ ಮನೆ ಸರಳಕ್ಕನಿಂದ ಒಂದು ಸೇರು ಹಕ್ಕಿ ತಂದು ಅದರಲ್ಲಿ ಅರ್ಧ ಸೇರು ಹಕ್ಕಿ ಹಾಕಿ ಗಂಜಿ ಮಾಡಿದಳು. ರಾತ್ರಿಗೆ ಅದೇ ಊಟವಾಯಿತು. ಬೆಳಗ್ಗೆ ಎದ್ದು ಅರ್ಧ ಸೇರು ಹಕ್ಕಿಯಲ್ಲಿ ಅನ್ನ ಮಾಡಿ ಮತ್ತೆ ಬುತ್ತಿಯನ್ನು ಕಟ್ಟಿ ಗಂಡನ ಕೈಗೆ ಕೊಟ್ಟಳು. ದುಗ್ಗಜ ಹಿಂದಿನಂತೆ ಮತ್ತೆ ಕಡಲಿಗೆ ಹೋದ. ಈ ಬಾರಿಯಾದರೂ ತಾನು ಬೀಸಿದ ಬಲೆಗೆ ಮೀನು ಸಿಕ್ಕಿತು ಎಂದು ಕಾದ. ಆದರೆ ಅಂದು ಕೂಡ ಅವನ ಬಲೆಗೆ ಒಂದು ಮೀನುಗಳು ಬೀಳಲಿಲ್ಲ. ಸಂಜೆಯ ತನಕ ಬಲೆ ಬೀಸಿದಣಿದ. ಸಮುದ್ರದಲ್ಲಿ ಮೀನು ಎಲ್ಲೆಲ್ಲೂ ಹಾರಾಡುತ್ತಲಿತ್ತು. ಆದರೆ ಇವನ ಬಲೆಯ ಕಡೆಗೆ ಮಾತ್ರ ಅದು ಸುಳಿಯಲಿಲ್ಲ. ಸಂಜೆಯಾಗಲು ದುಗ್ಗಜ ಮತ್ತೆ ನಿರಾಶೆಯಿಂದ ದಂಡೆಗೆ ಬಂದ. ದುಗ್ಗಜನ ಹೆಂಡತಿ ಈ ಸಾರಿ ಮತ್ತೊಂದು ಮನೆಗೆ ಹೋದಳು. ಹಕ್ಕಿ ಸಾಲ ತಂದಳು. ಹಿಂದಿನ ಹಾಗೆ ಗಂಜಿ ಮಾಡಿದಳು. ಹೀಗೆ ನಾಲ್ಕು ದಿನ ನಡೆಯಿತು. ಐದನೇ ದಿನ ದುಗ್ಗಜ ದೋಣಿಯನ್ನು ನೀರಿಗೆ ಇಳಿಸುವಾಗ ಅವನ ಮಗ ಮಾಣಿಕ್ಯ ದಡಕ್ಕೆ ಬಂದು, ಅಪ್ಪ ಎಂದ. ಏನು ಮಗ? ನಾನು ನಿನ್ನ ಜೊತೆ ಬರುತ್ತೇನೆ. ಬೇಡ ಮಗ, ನೀನಿನ್ನೂ ಚಿಕ್ಕವ. ಕಡಲಲ್ಲಿ ಬಿಸಿಲು, ಗಾಳಿ, ಅಲೆಗಳ ಅಬ್ಬರ ಬೇರೆ ಇರುತ್ತದೆ. ಬೇಡ. ಮಗ ಕಡಲಲ್ಲಿ ಅಷ್ಟು ದೂರ ಹೋಗಿ ಬರುತ್ತಿದ್ದ. ಆದರೆ ಮೀನು ಹಿಡಿಯಲು ಅವನನ್ನು ಅವರು ಕಳುಹಿಸಿರಲಿಲ್ಲ. ಹೀಗಾಗಿ ಮಗ ತನ್ನ ಜೊತೆ ಬರುವುದು ಬೇಡವೇ ಬೇಡ ಎಂದ ದುಗ್ಗಜ. ತಾಯಿ ಕೂಡ ಹೀಗೆಯೇ ಹೇಳಿದಳು. ಆದರೆ ಮಗ ಹಠ ಬಿಡಲಿಲ್ಲ. ಕೊನೆಗೆ ತಂದೆ ಮಗ ಇಬ್ಬರು ದೋಣಿಯನ್ನು ಹತ್ತಿದರು. ಕಡಲ ಹೊಳಗೆ ಹೋದ ಹಾಗೆ ಮಾಣಿಕ್ಯ ಸಂಭ್ರಮಪಟ್ಟ. ಕಡಲ ವಿಶಾಲತೆಯನ್ನು ನೋಡಿದ. ಅಲ್ಲಿ ತೇಲುವ ಹಕ್ಕಿಗಳನ್ನು ನೋಡಿದ. ಮೇಲೆ ಹಾರಿ ಮಾಯವಾಗುವ ಮೀನುಗಳನ್ನು ಕಂಡು ಚಪ್ಪಾಳೆ ತಟ್ಟಿದ. ದುಗ್ಗಜ ತನ್ನ ಬಲೆ ಬೀಸಿದ. ಬಲೆ ಬೀಸಿದಷ್ಟೇ, ಮೀನುಗಳು ಸಿಗಲಿಲ್ಲ. ದೋಣಿ ಹಾಳ ಸಮುದ್ರಕ್ಕೆ ಹೋಯಿತು. ಮತ್ತು ದೂರಾ ದೂರ ಹೋಯಿತು, ಮೀನು ಇಲ್ಲ. ಮಗ, ಇಂದೂ ಕೂಡ ಮೀನು ಸಿಗುತ್ತಿಲ್ಲ ಎಂದು ನೊಂದು ನುಡಿದ ದುಗ್ಗಜ. ಆಗ ಮಾಣಿಕ್ಯ ತಂದೆಗೆ ಹೇಳಿದ, ಅಪ್ಪ, ಬಲೆನ ನನ್ನ ಕೈಗೆ ಕೊಡು, ನಾನು ಬಲೆ ಬೀಸುತ್ತೇನೆ. ಬೇಡ ಮಗ, ಕಡಲಲ್ಲಿ ಸೆಳೆತ ಇರುತ್ತೆ. ಬಲೆ ಮೇಲೆ ಎಳೆಯುವುದು ಕಷ್ಟದ ಕೆಲಸ. ನಿನ್ನಿಂದ ಅದು ಆಗುವುದಿಲ್ಲ. ಬೇಡ. ಇಲ್ಲ ಅಪ್ಪ, ಹೇಗೂ ನೀವು ಇರುತ್ತೀರಲ್ಲ, ಬಲೆ ನನಗೆ ಕೊಡಿ ಎಂದು ಮಾಣಿಕ್ಯ ಒತ್ತಾಯ ಮಾಡಿದ. ಕೊನೆಗೆ ದುಗ್ಗಜ ಬೇರೆ ದಾರಿ ತೋರದೆ ಮಾಣಿಕ್ಯನ ಕೈಗೆ ಬಲೆ ಕೊಟ್ಟು ಅದನ್ನು ಹೇಗೆ ಹಿಡಿಯಬೇಕು, ಹೇಗೆ ಬೀಸಬೇಕು, ಹೇಗೆ ಮೇಲೆ ಎಳೆಯಬೇಕು ಅನ್ನುವುದನ್ನೆಲ್ಲ ತಿಳಿಸಿಕೊಟ್ಟ. ತಂದೆ ದೋಣಿಗೆ ಹುಟ್ಟು ಹಾಕುತ್ತಿರಲು ಮಾಣಿಕ್ಯ ಬಲೆ ಹಿಡಿದು ದೋಣಿಯ ಹಂಚಿಗೆ ಹೋಗಿ ನಿಂತ. ಬಲೆಯ ತುದಿಯನ್ನು ಕೈಯಲ್ಲಿ ಹಿಡಿದು ಉಳಿದಿದ್ದನ್ನು ಹೆಗಲ ಮೇಲೆ ಹರಿವಿಕೊಂಡು ಅದನ್ನು ಸಮುದ್ರಕ್ಕೆ ಬೀಸಿ ಎಸೆದ. ಬಲೆ ಸಮುದ್ರದಲ್ಲಿ ವೃತ್ತಾಕಾರವಾಗಿ ಹರಡಿಕೊಂಡು ಬಿದ್ದಿತು. ಅದರ ಭಾರದ ಸೀಸದ ಗುಂಡುಗಳೆಲ್ಲ ನೀರಿನಲ್ಲಿ ಮಾಯವಾದವು. ಬಲೆ ಸಮುದ್ರದಲ್ಲಿ ಕಾಣೆಯಾಯಿತು. ಐದಾರು ನಿಮಿಷಗಳ ನಂತರ ಮಾಣಿಕ್ಯ ಏನೋ ಭಾರವಾಗಿ ಕೆಳೆಯಗೆ ಜಗ್ಗುತ್ತಿದೆ ಎಂದ. ದುಗ್ಗಜ ಬಲೆ ಹಿಡಿದು ನೋಡಿದ. ಹೌದು, ಮೀನು ಬಿದ್ದಿದೆ ಎಂದು ಸಂತಸಪಟ್ಟ. ತಂದೆ ಮಗ ಸೇರಿ ಬಲೆಯನ್ನು ಮೇಲೆ ಎಳೆದರು. ಬಲೆ ಮೇಲೆ ಬರಲು ಒಪ್ಪಲಿಲ್ಲ. ಇಬ್ಬರೂ ಶಕ್ತಿ ಹಾಕಿ ಮೇಲೆ ಎಳೆದಾಗ ದೊಡ್ಡದೊಂದು ಮೀನು ಬಲೆಯಲ್ಲಿ ಇರುವುದು ಇವರ ಗಮನಕ್ಕೆ ಬಂದಿತ್ತು. ಇಬ್ಬರು ದೋಣಿಯ ಹಲಗೆಗೆ ಕಾಲು ಕೊಟ್ಟರು. ಬಲೆಯನ್ನು ಬಲವಾಗಿ ಹಿಡಿದು ಎಳೆದರು. ಬಲೆ ಮೇಲೆ ಬಂದಿತು. ಅದನ್ನು ಪೂರ್ತಿಯಾಗಿ ದೋಣಿಯೊಳಗೆ ಎಳೆದು ಹಾಕಿದಾಗ ದೋಣಿ ಗಲಗಲನೆ ಅಲುಗಾಡಿತು.
ತುಂಬಾ ದೊಡ್ಡ ಮೀನೊಂದು ಬಾಯಿ ತೆರೆದು ಬಾಲ ಬಡಿದು ಕಣ್ಣು ಅಗಲ ಮಾಡಿ ಇವರನ್ನು ನೋಡಿತು. ಮಗ ಎಂದ ದುಗ್ಗಜ, ನಾನು ಇಂತಹ ಮೀನನ್ನು ಈವರೆಗೆ ನೋಡಿರಲಿಲ್ಲ, ಹಿಡಿದಿರಲಿಲ್ಲ ಎಂದ ಆತ. ತಂದೆ ಮಗ ಇಬ್ಬರಿಗೂ ಸಂತೋಷವಾಯಿತು.